ಕೈ ತೊಳೆಯೋದಕ್ಕೂ ನೀರೇ ಬೇಕು, ಮಣ್ಣಿಗೆ ಹಾಕೋಕ್ಕೂ ನೀರು ಬೇಕು, ತಿರುಗಿಲಿ ಮಾಡೋದಕ್ಕೆ ನೀರು ಬೇಕು, ಬಟ್ಟೆ ಒಗೆಯೋಕ್ಕೆ ನೀರು ಬೇಕು, ಸ್ನಾನಕ್ಕೆ ಬೇಕು, ಅಡುಗೆಗೆ ಪ್ರತಿಯೊಂದಕ್ಕೂ ನೀರು ಇದ್ದೇ ಇರಬೇಕು. ದಿವಸಕ್ಕೆ 15 ಸಲ ಹೋಗ್ಬೇಕು ನೀರಿಗೆ, 15 ಸಲ 10 ಸಲ ಹೋಗಬೇಕು. ವಾರಕ್ಕೆ ನಮಗೆ ಅಷ್ಟು ದಿವಸ ಕೆಲಸ ಮಾಡೋದು ಅಂದರೆ ಒಂದು 4 ದಿವಸದ ಕೆಲಸದ್ದು ನೀರಿಗೆ ನಾವು ಎಷ್ಟು ಮಾಡಬೇಕಾಗಿತ್ತು. ನೀರು ತರಬೇಕು, ಪಾತ್ರೆ ಎಲ್ಲ ಉಜ್ಜಬೇಕು, ತಿರ್ಗಿ ಹಂಗೆ ಕಸ ಕಡ್ಡಿ ಎಲ್ಲ ತಳ್ಳಬೇಕು, ಮೇಕೆ ಮೇಸ್ಕೊಂಬರ್ಬೇಕು, ಈ ಬಾಣಂತಿಗೆ ಅಡುಗೆ ಮಾಡಬೇಕು. ಬಾಣಂತಿನ ಕರ್ಕೊಂಬರೋವಾಗ ನೀರಿಗೆ ಅವಾಗ ಕಷ್ಟ ಇತ್ತಲ್ಲ, ಮೊದಲನೇ ಸತಿ ಒಂದು ಸತಿ ಕರ್ಕೊಂಬಂದಾಗ ನೀರಿಗೆ ಇನ್ನೂ ಇದ್ದು ಕಷ್ಟ ಆಗಿತ್ತು. ಇವಾಗ ಕರ್ಕೊಂಬಂದಾಗ ತೊಟ್ಟೆಗೆ ನೀರಿತ್ತು, ಬಟ್ಟೆ ಎಲ್ಲ ಒಗೆಯೋಕ್ಕೆ ನಮಗೆ ಈಸಿ ಆಯಿತು. ಇವಾಗ ಮಗುಗೆ ಸ್ನಾನ ಮಾಡ್ಸೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಎಲ್ಲಕ್ಕೂ ಉಪಯೋಗ ಆಯಿತು ನೀರಿದ್ದು. ನಾವು ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ, ಕ್ಲೀನಾಗಿ ಇಟ್ಕೊಂತೀವಿ ಅಷ್ಟೇ. ಅಕಸ್ಮಾತ್ ನಮ್ಮ ಮಕ್ಕಳು ಆಡಬೇಕಂದ್ರೆ ಅಲ್ಲಿ ಕುಂದಿರ್ಸ್ಬಿಟ್ಟು ಆಡ್ತೀವಿ, ಅಲ್ಲೇ ಊಟ ಮಾಡೋದು, ಅವನು ತೊಟ್ಟಿ ಮೇಲೇನೆ ಊಟ ಮಾಡೋದು. ಅಂದರೆ ತೊಟ್ಟಿ ಬಂದ ಮೇಲೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟೇ, ಅದು ತುಂಬ ಸಂತೋಷ. ತೊಟ್ಟಿ ಕಟ್ಟೋಣ ಅಂತ, ನೀರಿಗೆ ತುಂಬ ಪ್ರಾಬ್ಲಮ್ ನಮಗೆ. ಆ ಕಡೆ ಸೈಟ್ಗಳಲ್ಲೆಲ್ಲ ತೊಟ್ಟಿಗಳು ಕಟ್ಟಿದ್ದಾರೆ, ಅವ್ರಿಗೆ ಪರವಾಗಿಲ್ಲ. ಒಂದು ಮಳೆ ಬಂದರೆ ತುಂಬ ನೀರು ಬಂದಿರುತ್ತೆ, ಒಂದು 15 ದಿನ 20 ದಿವಸ ನೀರಿಗೆ ಏನು ತೊಂದರೆ ಇರಲ್ಲ ಅವ್ರಿಗೆ. ಅವ್ರನ್ನೆಲ್ಲ ನೋಡಿ ನೋಡಿ ನಮಗೆ ಇಲ್ಲಿ ತುಂಬ ಪ್ರಾಬ್ಲಮ್. ಈಗ 3 ದಿವಸ ನೆನ್ನೆಯಿಂದ ಕರೆಂಟ್ ಇಲ್ಲ, ನೀರೇ ಇಲ್ಲ ನಮಗೆ. ಅದಕ್ಕೆ ಆ ಥರ ಕಟ್ಟಿಸ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಬಾಧೆ ಇವಾಗ ತಂದು ಗಂಡಸರಿಗೆಲ್ಲ ಬಾಧೆ ಇಕ್ಕಿ ಮಾಡಿಸ್ಕೊತ ಇದ್ವಿ ನೀರಿಗೆ. ಮನೆಗೆ ನೀರ್ ಬೇಡ್ವಾ? ಏನಕ್ಕೆ ನಿಮ್ ಕಾರ್ ತೊಟ್ಟಿ ಯಾಕೆ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ನಮ್ಮ ಉಪಯೋಗಕ್ಕೆ ನಾವು ಕೇಳ್ಕೊಂಡ್ರೆ ನಮ್ಗೆ ಅಲ್ಲ ಒಳ್ಳೇದು. ಮತ್ತೆ